ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಸಾಧನೆ ಎಂಬ ದಾರಿಲಿ ಹೊರಟ ಒಬ್ಬ ಮಹಾನ್ ಸಾಧಕನಿಗೆ ಮೊದಲಿಗೆ ಅದೆಷ್ಟೋ ಅವಮಾನಗಳು ಆಗಿರುತ್ತವೆ, ಹಾಗೆ ನೋವುಗಳನ್ನು ಕೂಡ ಅನುಭವಿಸಿರುತ್ತಾನೆ. ಆದರೆ ಇಂತಹ ವ್ಯಕ್ತಿಯನ್ನ ಒಂದು ದಿನ ಸನ್ಮಾನ ಮಾಡಿ ಅವನ ಜನ್ಮದಿನವನ್ನ ಮತ್ತೊಬ್ಬರು ಆಚರಣೆ ಮಾಡಿದರೆ ನನ್ನ ಬದುಕಿ ಸಾರ್ಥಕ ಎಂಬ ಭಾವನೆ ಈ ಸಾಧಕರಲ್ಲಿ ಇರುತ್ತದೆ. ಹಾಗೆ ಹೊಸದುರ್ಗ ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ಈ ಸಮಾಜಕ್ಕೆ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಜೆಎಸ್ ಇಸ್ಮಾಯಿಲ್ ಜಬೀವುಲ್ಲಾ ಅವರಿಗೆ ಜನ್ಮದಿನದ ಸಂಭ್ರಮ. ಇನ್ನು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಪವಿತ್ರಕನವರು ಇವರ ಒಂದು ಜನ್ಮದಿನಾಚರಣೆಯನ್ನ ಆಚರಿಸಿದ್ದು ಇಲ್ಲಿ ವಿಶೇಷವಾಗಿದೆ. ಇದಲ್ಲದೆ ಈ ಒಂದು ವಿಶೇಷ ದಿನದ ಅಂಗವಾಗಿ ಈ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡಿದಂತಹ ಶಿಕ್ಷಕರಾದ ಮಹೇಂದ್ರಪ್ಪ, ಬ್ರಹ್ಮಕುಮಾರಿ ರತ್ನಕ್ಕ, ಶ್ರೀಮತಿ ಅರುಣ ಜೊತೆಗೆ ಡಾಕ್ಟರ್ ಶ್ರೀಮತಿ ಸಾವಿತ್ರಮ್ಮ ಇವರುಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಭಗವದ್ಗೀತೆ ಪುಸ್ತಕ ಕೊಡುವ ಮೂಲಕ ಸನ್ಮಾನಿಸಲಾಗಿದೆ. ಸಹೋದರ ಇಸ್ಮಾಯಿಲ್ ರವರು ಹೊಸದುರ್ಗದಲ್ಲಿ ನಾನು ಕಂಡಂತೆ ನೂರಾರು ಕಾರ್ಯಕ್ರಮಗಳನ್ನು ಹತ್ತಾರು ವರ್ಷಗಳಿಂದ ಮಾಡ್ಕೊತ ಬಂದಿದ್ದಾರೆ. ಆ ಕಾರ್ಯಕ್ರಮಗಳು ಎಲ್ಲರ ಬಾಳಿಗೆ ಬೆಳಕನ್ನು ನೀಡತಕ್ಕಂಥವು. ಏಕೆಂದರೆ ಅವರು ಸ್ವತಃ ಮುಸ್ಲಿಂ ಧರ್ಮದವರಾದರೂ ಕೂಡ ಎಲ್ಲ ಧರ್ಮೀಯರೊಂದಿಗೂ ಕೂಡ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕ್ತಾ ಇದ್ದಾರೆ. ಅದಕ್ಕೆ ಅವರನ್ನು ನಾವು ಅಭಿನಂದಿಸಲೇಬೇಕು. ಹಾಗೆ ಪರಮಾತ್ಮ ಸಹೋದರ ಇಸ್ಮಾಯಿಲ್ರವರಿಗೆ ಮುಂದೆಯೂ ಕೂಡ ಆಯುರಾರೋಗ್ಯವನ್ನು ಕರುಣಿಸಿ ಈ ದಿಕ್ಕಿನಲ್ಲಿ ಏನೀಗೇನು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಈ ದಿಕ್ಕಿನಲ್ಲಿ ಅವ್ರಿಗಿನ್ನೂ ಕೂಡ ಒಂದು ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ, ಆಶೀರ್ವಾದ ಮಾಡಲಿ. ಹಾಗೆಯೇ ಈ ಆಶ್ರಮದ ಪೂಜ್ಯ ಅಕ್ಕನವರ ಆಶೀರ್ವಾದವು ಕೂಡ ಅವ್ರ ಮೇಲಿರಲಿ. ಬಸವ ಜಯಂತಿ ಮತ್ತು ರಂಜಾನ್ ಹಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಎಂದು ನನ್ನ ಜನ್ಮದಿನಾಚರಣೆ ಈ ದಿನ ಆಚರಣೆ ಮಾಡ್ಕೊತಾ ಇದ್ದೀವಿ. ನಾನು ಕಳೆದ ವರ್ಷ ಅಗ್ನಿಶಾಮಕ ಠಾಣೆಯಲ್ಲಿ ನನ್ನ ಜನ್ಮದಿನಾಚರಣೆ ಆಚರಣೆ ಮಾಡಿದ್ದೆ. ಈ ವರ್ಷ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಶಾಖೆಯ ಹೊಸದುರ್ಗ ಇಲ್ಲಿ ಒಂದು ಸರಳವಾಗಿ ಆಚರಣೆ ಮಾಡ್ಕೊತಾ ಇದ್ದೀನಿ. ನಿಸ್ವಾರ್ಥ ಸೇವೆ ಮಾಡಿರುವ ನಾಲ್ಕು ಸೇವಕರಿಗೆ ಒಂದು ಸಣ್ಣ ಗೌರವ ಸಮರ್ಪಣೆ ಮಾಡುವ ಮೂಲಕ ನನ್ನ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದ್ದೀನಿ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದವನ್ನು ಹೇಳ್ತಾ, ಇಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಪವಿತ್ರಕ್ಕವರಿಗೂ ನಾನು ಧನ್ಯವಾದ ಹೇಳ್ತಾ
ಒಟ್ಟಾರೆ ಈ ತಾಲೂಕಿನಲ್ಲಿ ಅದೆಷ್ಟೋ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ವಿವಿಧ ಭಾಗದ ಎಷ್ಟೋ ಪ್ರತಿಭೆಗಳಿಗೆ ಸನ್ಮಾನ ಮಾಡ್ತಾ ಬಂದಿರು ಸುಹಾನ ಭಾರತ ವೇದಿಕೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ಜಬಿ ಉಲ್ಲಾ ಅವರು ತಮ್ಮ ಹುಟ್ಟುಹಬ್ಬದ ದಿನದಂದು ಕೂಡ ಈ ಸಮಾಜಕ್ಕೆ ಸಂದೇಶ ಕೊಡುವ ಮೂಲಕ ಸಾರ್ಥಕವಾದ ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.